ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಹೊಸದಾಗಿ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡೋದಕ್ಕೆ ಸಹಾಯಧನವನ್ನು ನೀಡ್ತಾ ಇದ್ದಾರೆ. ಅಂದರೆ ಸಬ್ಸಿಡಿ ಸಾಲವನ್ನು ನೀಡ್ತಾ ಇದ್ದಾರೆ. ಅದು 4%ಗಳ ಇಂಟ್ರೆಸ್ಟ್ನಲ್ಲಿ ಸಬ್ಸಿಡಿ ಸಾಲವನ್ನು ನೀಡ್ತಾ ಇದ್ದಾರೆ. ಸೊ ಈ ಸಾಲಕ್ಕೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಮತ್ತು ಇದಕ್ಕೆ ಏನೇನು ದಾಖಲೆಗಳನ್ನ ನೀವು ರೆಡಿ ಮಾಡ್ಕೋಬೇಕು, ಸೊ ಇದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಮಾಡಬೇಕಾಗಿರೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಹಾಗೆ ಈ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇದು ಸಮಾಜ ಕಲ್ಯಾಣ ಇಲಾಖೆಯ ಮೇನ್ ವೆಬ್ ಪೇಜ್ ಆಗಿದೆ. ಸೊ ಇದರಲ್ಲಿ ನೀವು ಸಬ್ಸಿಡಿ ಸಾಲವನ್ನು ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಇದಕ್ಕೆ ನೋಡಿ, ಈ ವೆಬ್ಸೈಟಲ್ಲಿ ಕೆಳಗಡೆ ಬಂದರೆ ಲೆಫ್ಟ್ ಸೈಡಲ್ಲಿ ನೋಡಿ, 4% ಬಡ್ಡಿ ಸಬ್ಸಿಡಿ ಸಾಲಕ್ಕಾಗಿ ಅರ್ಜಿ ಅಂತ ಒಂದು ಆಪ್ಷನ್ ಇದೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇದು ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂಥದ್ದಲ್ಲ ಸ್ನೇಹಿತರೆ, ಇದು ಫಿಸಿಕಲಿ ಡಾಕ್ಯುಮೆಂಟ್ನ ಕೊಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬೇಕು. ನೋಡಿ, ಈಗ ಒಂದು ಫಾರ್ಮೆಟ್ ಓಪನ್ ಆಗಿದೆ. ಇದರಲ್ಲಿ ಡೀಟೇಲ್ಸ್ ಆಫ್ ಅಪ್ಲಿಕೆಂಟ್ಸ್ ಫಾರ್ ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್ ಅಂತ ಇರೋದು. ಸೊ ಇದನ್ನು ನೀವು ಫಿಲ್ ಮಾಡಬೇಕಾಗತ್ತೆ. ಇದನ್ನು ಫಿಲ್ ಮಾಡೋದಕ್ಕೆ ಯಾವ ರೀತಿ ಅಂತ ನೋಡಿ, ನಾನು ತೋರಿಸ್ಕೊಡ್ತೀನಿ. ಕೆಲವೊಂದು ಡೀಟೇಲ್ಸ್ಗಳು ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಸೊ ಹಾಗಾಗಿ ನೋಡಿ, ಮೊದಲಿಗೆ ಅಪ್ಲಿಕೆಂಟ್ ನೇಮ್, ಅದನ್ನು ಅಥವಾ ಕಂಪ್ನಿ ನೇಮ್, ಕಂಪ್ನಿ ಮೇಲೆ ನೀವು ಸಾಲವನ್ನು ತೆಗೆದ್ರೆ ಕಂಪ್ನಿ ನೇಮ್ ಅಥವಾ ಅಪ್ಲಿಕೆಂಟ್ ನೇಮನ್ನು ಹಾಕಬೇಕು. ಇಲ್ಲಿ ಅದರ ಅಡ್ರೆಸ್ಸನ್ನು ಹಾಕಿ, ಮತ್ತು ಫೋನ್ ನಂಬರು, ಡೇಟ್ ಆಫ್ ಬರ್ತು, ಜೆಂಡರು, ಮತ್ತು ಅವ್ರದ್ದು ಎಜುಕೇಷನ್ ಕ್ವಾಲಿಫಿಕೇಷನ್ನು, ಆಧಾರ್ ಕಾರ್ಡ್ ನಂಬರು, ಪ್ಯಾನ್ ಕಾರ್ಡ್ ನಂಬರು, ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ನ ನೀವು ಇಲ್ಲಿ ಎನ್ಕ್ಲೋಸ್ ಮಾಡಬೇಕಾಗುತ್ತೆ. ಅಂದರೆ ಈ ಫಾರ್ಮ್ ಅಪ್ಲಿಕೇಶನ್ ಜೊತೆಗೆ, ಮತ್ತು ಸಬ್ ಕ್ಯಾಸ್ಟ್ ಯಾವುದಿದೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ನೀವು ನೇಚರ್ ಆಫ್ ಎಂಟರ್ಪ್ರೈಸಸ್ ಅಥವಾ ಡೀಟೇಲ್ಸ್ ಆಫ್ ಬಿಸ್ನೆಸ್, ನೀವು ಯಾವ ಥರ ಬಿಸ್ನೆಸ್ನ ಮಾಡ್ತಾ ಇದ್ದೀರಿ ಅದ್ರ ಡೀಟೇಲ್ಸ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಆದರೆ ಹಾಗೆ ಆಲ್ರೆಡಿ ನಡೀತಾ ಇರ್ತಕ್ಕಂಥ ಬಿಸ್ನೆಸ್ ಮೇಲೆ ನೀವು ಲೋನ್ಗೆ ಅಪ್ಲೈ ಮಾಡಿದರೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿ, ಅಥವಾ ನೋಡಿ ವೆದರ್ ಇಟ್ ಈಸ್ ನ್ಯೂ ಅಂತ ಕೊಟ್ಟಿದ್ದಾರೆ. ಸೊ ಅದು ಹೊಸದಾಗಿತ್ತು ಅಂತಂದರೆ ಅದ್ರ ಬಗ್ಗೆ ಡೀಟೇಲ್ಸನ್ನು ನೀವು ಇಲ್ಲಿ ಕೊಡಬೇಕಾಗತ್ತೆ. ಮತ್ತು ಓನರ್ಶಿಪ್ ಬೈ ಸಿಂಗಲ್ ಓನರ್ನ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಿರೋದ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇದ್ದರೆ ಅವರ ಹೆಸರು ಮತ್ತು ಅವರ ಕ್ಯಾಸ್ಟನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ, ಅವ್ರು ಯಾವ ಕ್ಯಾಸ್ಟ್ಗೆ ಸೇರಿದವರು ಅಂತ. ಹಾಗೆ ನಂಬರ್ ಆಫ್ ಎಂಪ್ಲಾಯೀಸ್ ಎಂಗೇಜ್ಡ್ ಇನ್ ದ ಯೂನಿಟ್, ಎಷ್ಟು ಜನ ನಿಮ್ಮ ಅಲ್ಲಿ ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಹಾಗೆ ಅದರಲ್ಲಿ ಎಸ್ ಸಿ ಎಸ್ ಟಿ ಕಮ್ಯುನಿಟಿಯವರು ಎಷ್ಟು ಜನ ಇದ್ದಾರೆ, ಸೊ ಅವರ ಹೆಸರುಗಳನ್ನ, ಹೆಸರು, ಅಡ್ರೆಸ್ಸು, ಮತ್ತು ಏಜು, ಅವರ ಕ್ಯಾಸ್ಟು, ಮತ್ತು ಫೋನ್ ನಂಬರು, ಇಷ್ಟನ್ನು ನೀವು ಹಾಕಬೇಕಾಗತ್ತೆ. ಹಾಗೆ ಡೇಟ್ ಆಫ್ ಕಮೆನ್ಸ್ಮೆಂಟ್ಸ್ ಆಫ್ ಕಂಪ್ನಿ ಬಿಸ್ನೆಸ್, ಅಂದರೆ ಅದು ಯಾವಾಗ ಕಮೆನ್ಸ್ ಆಯಿತು, ಯಾವಾಗಿಂದ ಪ್ರಾರಂಭ ಮಾಡಿದಿರಿ, ಆ ಡೇಟನ ನೀವು ಇಲ್ಲಿ ಹಾಕಬೇಕು. ವೆದರ್ ಅಪ್ಲಿಕೆಂಟ್ ಅವೈಲ್ ಇಂಟ್ರೆಸ್ಟ್ ಸಬ್ಸಿಡಿ ಫ್ರಮ್ ಎನಿ ಅದರ್ ಸ್ಕೀಮ್ ಆಫ್ ಸ್ಟೇಟ್. ಸೊ ಇದಕ್ಕೆ ನೀವು ಮುಂಚೆ ಈ ಥರ ಸ್ಕೀಮ್ನಲ್ಲಿ ಸಾಲವನ್ನು ತೊಗೊಂಡಿದ್ರೆ, ಸಬ್ಸಿಡಿ ಸಾಲ ತೊಗೊಂಡಿದ್ರೆ ನಿಮಗೆ ಸಿಗೋದಿಲ್ಲ ಇದು, ಏಕೆಂದರೆ ಒಬ್ಬರಿಗೆ ಒಂದೇ ಸಲ ಮಾತ್ರ ಸಿಗೋದು. ಸೊ ಅದಕ್ಕೆ ನೀವು ಸಾಲವನ್ನು ಪಡೆದಿಲ್ಲ ಅಂತ ಒಂದು ಅಫಿಡೆವಿಟನ್ನು ಮಾಡಿಸ್ಬೇಕಾಗತ್ತೆ ಇಲ್ಲಿ, ಅದನ್ನು ಈ ಅಪ್ಲಿಕೇಶನ್ ಜೊತೆಗೆ ಕೊಡಬೇಕಾಗತ್ತೆ. ಮತ್ತು ಡೀಟೇಲ್ಸ್ ಆಫ್ ದಿ ಲೋನ್ ಸ್ಯಾಂಕ್ಷನ್ಡ್ ಪ್ರೀವಿಯಸ್ಲಿ ಟು ದಿಸ್ ಅಪ್ಲಿಕೆಂಟ್ ಯೂನಿಟ್, ಇಫ್ ಎನಿ ಗಿವ್ ಡೀಟೇಲ್ಸು, ಈ ಯೂನಿಟ್ಗೆ ಅಂದರೆ ಈ ಕಂಪನಿಗೆ ಅಥವಾ ನೀವು ಮಾಡ್ತಾ ಇರ್ತಕ್ಕಂಥ ಬಿಸ್ನೆಸ್ಗೆ ಇದಕ್ಕೆ ಮುಂಚೆ ಯಾವ್ದಾದ್ರು ಸಾಲ ಪಡೆದಿದ್ರೆ ಅದರ ಡೀಟೇಲ್ಸ್ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಮತ್ತು ನಿಮ್ಮ ಪ್ರಾಜೆಕ್ಟ್ನ ಟೋಟಲ್ ಕಾಸ್ಟ್, ಅಂದರೆ ನಿಮ್ಮ ಬಿಸ್ನೆಸ್ ಟೋಟಲ್ ಕಾಸ್ಟ್ ಎಷ್ಟು ಬರುತ್ತೆ, ನೀವು ಇದಕ್ಕೆ ಒಂದು ಎಸ್ಟಿಮೇಟನ್ನು ರೆಡಿ ಮಾಡಿಸ್ಬೇಕಾಗತ್ತೆ. ಆ ಎಸ್ಟಿಮೇಟನ್ನು ನೀವು ಈ ಅಪ್ಲಿಕೇಶನ್ ಜೊತೆ ಕೊಡಬೇಕು. ಅದರಲ್ಲಿ ಲೋನ್ ಅಮೌಂಟು ಎಷ್ಟು ಬರುತ್ತೆ ನಿಮಗೆ, ಅಂದರೆ ಎಷ್ಟು ಲೋನ್ ಅಮೌಂಟ್ಗೆ ನೀವು ಅರ್ಜಿನ ಸಲ್ಲಿಸಿದಿರಿ ಅದು ಇಲ್ಲಿ ಮೆನ್ಷನ್ ಮಾಡಬೇಕು. ಮತ್ತು ಬಾರೋರ್ಸ್, ಅಂದರೆ ಲೋನ್ ಪಡಿತಕ್ಕಂಥವ್ರ ಮಾರ್ಜಿನ್ ಎಷ್ಟು ಬರುತ್ತೆ, ಸೊ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಹಾಗೆ ಡೀಟೇಲ್ಸ್ ಆಫ್ ಬ್ಯಾಂಕ್ ಲೋನ್, ಲೋನ್ದು ಡೀಟೇಲ್ಸ್ ನೀವು ಇಲ್ಲಿ ಹಾಕಬೇಕು, ಅಂದರೆ ನೇಮ್ ಆಫ್ ದಿ ಬ್ಯಾಂಕು, ನೀವು ಯಾವ ಬ್ಯಾಂಕಲ್ಲಿ ಲೋನ್ಗೆ ಅಪ್ಲೈ ಮಾಡ್ತಾಯಿದ್ರಿ ಅದು, ಮತ್ತು ಅಡ್ರೆಸ್ ಆಫ್ ದಿ ಬ್ರ್ಯಾಂಚ್ ಅದು, ಮತ್ತು ಐ ಎಫ್ ಎಸ್ ಸಿ ಕೋಡು, ಆ ಬ್ರ್ಯಾಂಚ್ದ ಐ ಎಫ್ ಎಸ್ ಸಿ ಕೋಡ್ ಹಾಕ್ಬೇಕಾಗುತ್ತೆ. ಲೋನ್ದು ಅಕೌಂಟ್ ನಂಬರ್ನ ನೀವು ಇಲ್ಲಿ ಹಾಕಬೇಕು, ಯಾವ ಅಕೌಂಟ್ಗೆ ಲೋನ್ ಅಮೌಂಟ್ ಹೋಗುತ್ತೆ ಅದು. ಹಾಗೆ ಡೇಟ್ ಆಫ್ ಸ್ಯಾಂಕ್ಷನ್, ಲೋನ್ ಅಮೌಂಟು ಯಾವಾಗ ಸ್ಯಾಂಕ್ಷನ್ ಆಗಿದೆ, ಸೊ ಅದು ಅಂದರೆ ಬ್ಯಾಂಕಲ್ಲಿ ಆಲ್ರೆಡಿ ಸ್ಯಾಂಕ್ಷನ್ ಆದಮೇಲೆ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಸೊ ಮುಂದಕ್ಕೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಲೋನ್ನ ನಿಮಗೆ ಸಬ್ಸಿಡಿ ರೂಪದಲ್ಲಿ 4% ಸಬ್ಸಿಡಿನ ಕಟ್ ಮಾಡಿ ಇನ್ನು ಮಿಕ್ಕಿದ್ದನ್ನು ಲೋನ್ನ ನಿಮಗೆ ಕಟ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಹಾಗೆ ಲೋನ್ ಅಮೌಂಟ್ ನೋಡಿ ಎಷ್ಟು ಸ್ಯಾಂಕ್ಷನ್ ಆಗಿದೆ ಅದನ್ನು ನೀವು ಇಲ್ಲೇ ಹಾಕಬೇಕು. ಅಮೌಂಟು ಡಿಸ್ಬರ್ಸ್, ಎಷ್ಟು ಅಮೌಂಟು ಡಿಸ್ಬರ್ಸ್ ಆಗಿದೆ, ಅಂದರೆ ನಿಮ್ಮ ಕೈಗೆ ಎಷ್ಟು ಅಮೌಂಟ್ ಸಿಕ್ಕಿದೆ ಅದನ್ನು ಇಲ್ಲಿ ಹಾಕಬೇಕಾಗತ್ತೆ. ನೀವು ಡೇಟ್ ಆಫ್ ಫಸ್ಟ್ ಡಿಸ್ಬರ್ಸ್ಮೆಂಟ್, ಯಾವ ಡೇಟಲ್ಲಿ ಫಸ್ಟ್ ಅಮೌಂಟು ಡಿಸ್ಬರ್ಸ್ ಆಗಿದೆ, ಸೊ ಅದನ್ನು ನೀವು ಅಲ್ಲಿ ಹಾಕಬೇಕಾಗತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ಚಾರ್ಜ್ಡ್ ಬೈ ಬ್ಯಾಂಕು, ಬ್ಯಾಂಕಿಂದ ಎಷ್ಟು ಇಂಟ್ರೆಸ್ಟ್ನ ಅವರು ಚಾರ್ಜ್ ಮಾಡಿದ್ದಾರೆ ಅದನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ಈ ಲೋನನ್ನು ಪಡ್ಕೋಬೇಕು ಅಂದರೆ, ಸಬ್ಸಿಡಿ ಲೋನ್ ಪಡ್ಕೋಬೇಕಂದ್ರೆ ನಿಮ್ಮ ಹತ್ರ ಒಂದು ಕರೆಂಟ್ ಅಕೌಂಟನ್ನು ನೀವು ಮಾಡಿಸ್ಕೊಂಡಿರ್ಬೇಕು.
ಆ ಕರೆಂಟ್ ಅಕೌಂಟ್ದು ಅಕೌಂಟ್ ನಂಬರ್ ಮತ್ತು ಆ ಬ್ಯಾಂಕ್ ಹೆಸರು ಅಡ್ರೆಸ್ಸು ಮತ್ತು ಅದಕ್ಕೂ ಐ ಎಫ್ ಎಸ್ ಸಿ ಕೋಡ್ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಇದಿಷ್ಟು ಸ್ಟೆಪ್ಗಳು ನೀವು ಎಂಟ್ರಿ ಮಾಡಬೇಕಾಗಿರೋದು. ಹಾಗೆ ನೋಡಿ ಟೋಟಲ್ ಲೋನ್ ಅಮೌಂಟು ಆ್ಯಂಡ್ ಇಂಟ್ರೆಸ್ಟ್ ಸಬ್ಸಿಡಿ ಡೀಟೇಲ್ಸು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಇಂಟ್ರೆಸ್ಟ್ ಸಬ್ಸಿಡಿ ಲೋನ್ ಅಮೌಂಟ್ ಈಸ್ ರಿಸ್ಟ್ರಿಕ್ಟೆಡ್ ಟು ಮ್ಯಾಕ್ಸಿಮಮ್ ಆಫ್ ಆರ್ಎಸ್ 10 ಕ್ರೋರ್, ಅಂದರೆ 10 ಕೋಟಿಗಳವರೆಗೂ ನೀವು ಬಿಸ್ನೆಸ್ಸನ್ನು ಮಾಡ್ಬೋದು, ಅಷ್ಟು ಸಬ್ಸಿಡಿ ಸಾಲವನ್ನು ನೀವು ಪಡಿಬೋದು. ಅಂದರೆ ನಿಮ್ಮ ಬಿಸ್ನೆಸ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಸೊ ಈ ಡೀಟೇಲ್ಸ್ನೆಲ್ಲ ಅವರೇ ಫಿಲ್ ಅಪ್ ಮಾಡ್ತಾರೆ ನೋಡಿ. ಟೋಟಲ್ ಅಮೌಂಟ್ ಆಫ್ ಲೋನ್ ಸ್ಯಾಂಕ್ಷನ್ಡ್ ಬ್ಯಾಂಕ್ ಅವ್ರು ಫಿಲ್ ಅಪ್ ಮಾಡೋದು, ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ ಟು ಬಿ ರೀಪೇ ಎಂಟೈರ್ ಲೋನ್ ಆ್ಯಂಡ್ ಅಮೌಂಟ್ ಆಫ್ ಇನ್ಸ್ಟಾಲ್ಮೆಂಟ್, ಎಷ್ಟು ಇನ್ಸ್ಟಾಲ್ಮೆಂಟ್ನ ನೀವು ಕಟ್ಟಬೇಕು ಅದು, ಮತ್ತು ಬ್ಯಾಂಕಿಂದ ಎಷ್ಟು ಅಮೌಂಟ್ ಇಂಟ್ರೆಸ್ಟನ್ನು ಚಾರ್ಜ್ ಮಾಡಿದ್ದಾರೆ ಅದು ಎಂಟೈರ್ ರೀಪೇಮೆಂಟ್ ಪೀರಿಯಡ್ಗೆ ಫ್ರಮ್ ಮತ್ತು ಅಂದರೆ ಸ್ಟಾರ್ಟಿಂಗ್ ಇನ್ಸ್ಟಾಲ್ಮೆಂಟಿಂದ ಎಂಡ್ ಇನ್ಸ್ಟಾಲ್ಮೆಂಟ್ ತನಕ ಎಷ್ಟು ಇಂಟ್ರೆಸ್ಟ್ ಚಾರ್ಜ್ ಮಾಡಿದ್ದಾರೆ ಅದನ್ನೆಲ್ಲ ಹಾಕಬೇಕು. ಹಾಗೆ ಟೋಟಲ್ ಇಂಟ್ರೆಸ್ಟ್ ಅಮೌಂಟು ಅಂದರೆ ಅಟ್ ಫೋರ್% ಟೋಟಲ್ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಬರುತ್ತೆ ಅದನ್ನಿಲ್ಲಿ ಮೆನ್ಷನ್ ಮಾಡ್ತಾರೆ. ಮತ್ತು ಟೋಟಲ್ ಅಮೌಂಟ್ ಟು ಬಿ ಸಬ್ಸಿಡಿ, ಟೋಟಲ್ ಅಮೌಂಟ್ ಆಫ್ ಸಬ್ಸಿಡಿ ಟು ಬಿ ಕ್ಲೇಮ್ಡ್ ಫ್ರಮ್ ಗೌರ್ಮೆಂಟ್, ಎಷ್ಟು ಅಮೌಂಟ್ ಸಬ್ಸಿಡಿ ಸಿಗುತ್ತೆ ನಿಮಗೆ ಅದನ್ನಲ್ಲಿ ಮೆನ್ಷನ್ ಮಾಡ್ತಾರೆ. ಸೊ ಇದಕ್ಕೆ ನಿಮ್ಮ ಡಾಕ್ಯುಮೆಂಟ್ಗಳು ಏನೇನು ರೆಡಿ ಮಾಡ್ಕೋಬೇಕು ಅಂತಂದರೆ ನೋಡಿ, ಈ ನಿಮ್ಮ ಬಿಸ್ನೆಸ್ ಏನು ನೀವು ಸ್ಟಾರ್ಟ್ ಮಾಡ್ತಾ ಇದ್ರ ಅದಕ್ಕೆ ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ನೀವು ಮಾಡಿಸ್ಬೇಕಾಗತ್ತೆ. ಪ್ರಾಜೆಕ್ಟ್ ರಿಪೋರ್ಟ್ಗಳನ್ನ ರೆಡಿ ಮಾಡ್ತಕ್ಕಂಥ ಹಲವಾರು ಕನ್ಸಲ್ಟೆನ್ಸಿಗಳಿದ್ದಾವೆ ಸ್ನೇಹಿತರೆ, ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್, ನಿಮ್ಮ ಬಿಸ್ನೆಸ್ ಏನಿದೆ, ಏನು ಬಿಸ್ನೆಸ್ಸು, ಮತ್ತು ಅದರಲ್ಲಿ ಯಾವ ಥರ ನೀವು ಪ್ರೊಡಕ್ಷನ್ ಮಾಡ್ತೀರಾ ಅಥವಾ ಏನು ಮಾಡ್ತೀರಿ ಇದ್ರ ಬಗ್ಗೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ನ ಅವ್ರು ರೆಡಿ ಮಾಡಿಕೊಡ್ತಾರೆ. ಹಾಗೆ ಕ್ಯಾಶ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕಾಗುತ್ತೆ. ಲೋನ್ ಸ್ಯಾಂಕ್ಷನ್ದು ಆರ್ಡರ್ ಕಾಪಿ ಅದು ಬ್ಯಾಂಕವ್ರು ಕೊಡ್ತಾರೆ, ಮತ್ತು ನೇಚರ್ ಆಫ್ ಎಂಟರ್ಪ್ರೈಸಸ್ ಅದರದ್ದು ಫೋಟೋ, ನಿಮ್ಮ ಬಿಸ್ನೆಸ್ದು ಬಿಲ್ಡಿಂಗ್ ಅಥವಾ ಮಿಷಿನರೀಸ್ ಇದ್ದರೆ ಮಿಷಿನರೀಸು ಅವ್ರದ್ದು ಅದರದ್ದೆಲ್ಲ ಫೋಟೋಸ್ನ ನೀವು ಅಟ್ಯಾಚ್ ಮಾಡಬೇಕು. ಹಾಗೆ ಬ್ಯಾಂಕ್ ನೋಡಲ್ ಆಫೀಸರ್ದು ನಾಮಿನೇಟೆಡ್ ಆರ್ಡರ್ ಕಾಪಿ ಇದು ಬ್ಯಾಂಕ್ ಮ್ಯಾನೇಜರ್ ಕೊಡ್ತಕ್ಕಂಥದ್ದು, ಮತ್ತು ಒಂದು ಅಫಿಡೆವಿಟ್ ಇದಕ್ಕೆ ಮುಂಚೆ ನೀವೆಲ್ಲ ಲೋನ್ ತಗೊಂಡಿಲ್ಲ ಅನ್ನೋ ಕಾರಣಕ್ಕೆ ಒಂದು ಅಫಿಡೆವಿಟ್ನ ನೀವು ಮಾಡಿಸ್ಬೇಕಾಗತ್ತೆ. ಇಷ್ಟು ದಾಖಲೆಗಳನ್ನ ನೀವು ರೆಡಿ ಮಾಡಿಕೊಂಡು ಬ್ಯಾಂಕ್ ಬ್ರಾಂಚ್ ಮ್ಯಾನೇಜರ್ ಹತ್ರ ಒಂದು ಸಿಗ್ನೇಚರ್ ಮತ್ತು ಸೀಲ್ ಹಾಕ್ಸ್ಬೇಕು. ಹಾಗೆ ಸಿಗ್ನೇಚರ್ ಆಫ್ ನೋಡಲ್ ಆಫೀಸರ್ ಆಫ್ ದಿ ಬ್ಯಾಂಕ್ ವಿತ್ ಸೀಲ್, ಬ್ಯಾಂಕ್ನ ನೋಡಲ್ ಆಫೀಸರ್ ಹತ್ರ ಒಂದು ಸೀಲನ್ನು ಹಾಕ್ಸ್ಬೇಕಾಗತ್ತೆ, ಸಿಗ್ನೇಚರ್ ಮತ್ತು ಸೀಲ್ ಇದನ್ನ ಹಾಕಿ ಇಷ್ಟು ಡಾಕ್ಯುಮೆಂಟ್ಗಳ ಜೊತೆ ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ತಲುಪಿಸೋಕೆ ಸ್ನೇಹಿತರೆ. ಅಲ್ಲಿ ತಲುಪಿಸಿದ್ರೆ ನಿಮಗೆ ಎಷ್ಟು ದಿನದಲ್ಲಿ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತಾರೆ ನೋಡಿ. ಈ ಸ್ಕೀಮ್ನಲ್ಲಿ ಸಬ್ಸಿಡಿ ಸಾಲವನ್ನು ಪಡೆದಿರತಕ್ಕಂಥವ್ರ ಲಿಸ್ಟನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫಲಾನುಭವಿಗಳ ವಿವರ ಅಂತ. ಸೊ ಈಗ ಕಳೆದ ವರ್ಷ ಕೂಡ ಈ ಲೋನನ್ನು ಸಬ್ಸಿಡಿ ಲೋನನ್ನು ಪಡ್ಕೊಂಡಿದ್ದಾರೆ 2016-17 ಪ್ರಾರಂಭವಾಗಿ ನೋಡಿ. ಅವರ ಹೆಸರು, ಜಾತಿ ಮತ್ತು ಉದ್ಯಮದ ವಿವರ, ಹಾಗೆ ಬ್ಯಾಂಕ್ ವಿವರ, ಅವರು ಪಡ್ಕೊಂಡಿರ್ತಕ್ಕಂಥ ಹಣ ಲೋನ್ ಎಷ್ಟಿದೆ ಎಲ್ಲ ಇಲ್ಲಿ ಡೀಟೇಲ್ಸು ಕೊಟ್ಟಿದ್ದಾರೆ ನೋಡಿ. 2022-23 ಕೂಡ ಇಲ್ಲಿ SC-Caste ಪಡ್ಕೊಂಡಿದ್ದಾರೆ ಸ್ನೇಹಿತರೆ. ಸೊ ಆಸಕ್ತಿ ಇರ್ತಕ್ಕಂಥವ್ರು ಯಾವುದಾದ್ರು ದೊಡ್ಡ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ನೀವು ಆರಾಮ್ಸೆ ಈ ಸಾಲವನ್ನು ಪಡ್ಕೊಂಡು ನಿಮ್ಮ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋಲಿ ನಾನು ಭೇಟಿ ಮಾಡ್ತೇನೆ. ನಮಸ್ಕಾರ.